ಹಿಂದಿನ ಸರ್ಕಾರವಾದ 5/9/2022 ರಂದು ಅಲ್ಲಿರೋ ಅಧಿಕಾರಿಗಳು ಈ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಾದಿಯಾಗಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಿಯಾಗಿ ದೂರು ಸಲ್ಲಿಸುತ್ತಾ ಬಂದೆ ಅವರು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಮುಖ್ಯಮಂತ್ರಿಗಳು ಕ್ರಮ ಶೀಘ್ರ ಕ್ರಮ ಕೈಗೊಳ್ಳಿ ಅಂತ ಜಿಲ್ಲಾಧಿಕಾರಿಗಳು ಕಳಿಸಿದ್ರು ಕೂಡ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಅವರಿಗೆ ಕಳಿಸಿದ್ದಾರೆ ಇವರ ವಿರುದ್ಧ ಒಂದು ಇದನ್ನ ಮಾಡಿ ವರದಿ ಕಳಿಸಿ ಅಂತ ಇದು ಭೂ ಮಂಜೂರ ಅಕ್ರಮ ಭೂ ಮಂಜೂರಾತಿಗೆ ಮಾಲೂರು ತಾಲೂಕಿನ ಅಬ್ಬೇನಹಳ್ಳಿ ಆನ್ಮಿಟ್ನಹಳ್ಳಿ ಸುಮಾರು ಊರುಗಳು ಸುತ್ತಮುತ್ತಲು ಚೆನ್ನೈ ಎಕ್ಸ್‌ಪ್ರೆಸ್ ಕಾರಿಡಾರ್ ಹೋಗುವಂತ ಬೆಲೆಬಾಳ ಭೂಮಿಗಳು ಸರ್ಕಾರಿ ಭೂಮಿಗಳನ್ನ ಅಕ್ರಮ ಮಂಜೂರಾತಿ ಮಾಡಿರೋ ವಿಷಯ ಇದಕ್ಕೆ ಸಹಕರಿಸಿದವರು ಮೂಲ ಕಾರಣ ಅಧಿಕಾರಿಗಳು ಅಧಿಕಾರಿಗಳು ಇದುವರೆಗೂ ವರದಿ ಇದುವರೆಗೂ ಅಮಾನತ್ ಆಗಿಲ್ಲ ಈ ವಿಷಯದಲ್ಲಿ ಜಿಲ್ಲಾ ಒಬ್ಬ ಶಾಸಕರು ಒಬ್ಬ ತಹಸೀಲ್ದಾರ್ ಬಿಟ್ರೆ ಅಧಿಕಾರಿಗಳು ಇದುವರೆಗೂ ಕೂಡ ರೆಕಾರ್ಡ್ ರೂಮಿನ ಮತ್ತು ಇತರ ಆರ್ಐ ವಿಐಗಳು ಗ್ರಾಮ ಲೆಕ್ಕ ಯಾರು ಕೂಡ ಇದುವರೆಗೂ ಅಮಾನತ್ ಆಗಿಲ್ಲ ಇದಕ್ಕೆ ಮೂಲ ಕಾರಣ ಏನಂದ್ರೆ ತಹಸೀಲ್ದಾರ್ ಅವರು ಇದುವರೆಗೂ ವರದಿ ಸಲ್ಲಿಸಿಲ್ಲ ರಾಜಕೀಯ ಒತ್ತಡಕ್ಕೆ ಮತ್ತು ರಾಜಕೀಯ ಪ್ರಭಾವಕ್ಕೆ ಸುಮ್ಮನೆ ಇದ್ಬಿಟ್ಟಿದ್ದಾರೆ ಈ ಮಾನ್ಯ ಆಲಿ ಶಾಸಕರೇ ಈ ಪ್ರಕರಣದಲ್ಲಿ ಇರೋದ್ರಿಂದ ಆಲಿ ಶಾಸಕರು ಸರ್ಕಾರ ಇರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಅದು ಪ್ರಭಾವ ಬೀರೇ ಬೀರುತ್ತೆ ಅಧಿಕಾರಿಗಳ ಮೇಲೆ ಏನು ಕ್ರಮ ಕೈಗೊಂಡಿಲ್ಲ ಅದೇ ಅಧಿಕಾರಿಗಳು ಕೂಡ ಅದೇ ತಾಲೂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಅಧಿಕಾರಿ ಇದು ವರ್ಗಾವಣೆ ಆಗಿದ್ರು ಕೂಡ ಕೋಲಾರ ತಾಲೂಕಿಗೆ ಅವರೇ ಶಿಫಾರಸು ಪತ್ರ ಕೊಟ್ಟು ಶ್ರೀಪತಿ ಅನ್ನೋರನ್ನ ಮತ್ತೆ ಅದೇ ತಾಲೂಕಿಗೆ ಹಾಕೊಂಡಿದ್ದಾರೆ ಉದ್ದೇಶ ಏನಂದ್ರೆ ಆ ಅಗರಣವನ್ನ ಮುಚ್ಚಿ ಹಾಕೋದ ಪ್ರಯತ್ನ ಆದ್ದರಿಂದ ಇದು ದೊಡ್ಡ ಮಟ್ಟದ ಇನ್ನೊಂದು ಭೂ ಅಗರಣ ಆಗೋ ಸಂಭವ ಇದೆ ಮಾಲೂರಲ್ಲಿ ಅತಿ ಹೆಚ್ಚು ಮಾಲೂರು ತಾಲೂಕು ಭೂಮಿ ಬೆಲೆಬಾಳುವಂತ ಭೂಮಿಗಳು ಇಲ್ಲ ನ್ಯಾಯಾಲಯ ಮೆಟ್ಟಿಲು ಹತ್ತಲಿಲ್ಲ ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ಕ್ರಮ ಕೈಗೊಳ್ಳದೆ ಒಂದು ವಾರದಲ್ಲಿ ನಾವು ನ್ಯಾಯಾಂಗಕ್ಕೆ ಹೋಗಬೇಕು ನ್ಯಾಯದ ನಿರೀಕ್ಷೆಯಲ್ಲಿ ಇರಬೇಕಾಗುತ್ತೆ ನ್ಯಾಯದಕ್ಕೆ ನ್ಯಾಯಾಲಯಕ್ಕೆ ಹೋಗ್ತೀವಿ ಜಿಲ್ಲಾಧಿಕಾರಿಗಳ ಆದಿಯಾಗಿ ಕೂಡ ಸರ್ಕಾರ ವಿರುದ್ಧ ನಾವು ನ್ಯಾಯಾಲಯಕ್ಕೆ ಹೋಗೇ ಹೋಗ್ತೀವಿ ಅದು ಆರಕ್ಷಕ ಠಾಣೆಗೆ ದೂರು ಕೊಟ್ಟಿದ್ರು ಕೂಡ ಇದುವರೆಗೂ ನಮ್ಮ ಪೊಲೀಸ್ ಇಲಾಖೆ ಚಾರ್ಜ್ ಶೀಟ್ ಹಾಕಿಲ್ಲ ಅಧಿಕಾರಿಗಳ ವಿರುದ್ಧ ಅವರೊಂದು ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿತ್ತು ಆ ದೂರಿಗೆ ಆ ಮಾಲೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ಇದುವರೆಗೂ ದೋಷಾರೋಪ ಪಟ್ಟಿ ಹಾಕಿಲ್ಲ ಅವರ ವಿರುದ್ಧ ಕ್ರಮ ರಾಜಕೀಯ ಒತ್ತಡನೇ ಅಲ್ಲಿನ ಶಾಸಕರೇ ಇದರಲ್ಲಿ ಭಾಗಿಯಾಗಿ ಅವರು FIR ರದ್ದು ಕೋರಿ ಅವ್ರದ್ದು ಮೊನ್ನೆನೇ ನಿಮ್ಗೆ ಗೊತ್ತಿರೋಂಗೆ ಪತ್ರಿಕೆಗಳಲ್ಲಿ ಹಾಕಿದ್ರೆ ಅವ್ರ FIR ರದ್ದಾಗಿದೆ ರದ್ದು ಕೋರಿ ಹಾಕಿರೋ ಇದನ್ನೇ ಸ್ಮ್ಯಾಶ್ ಮಾಡಿದೆ ನ್ಯಾಯಾಂಗ ಹೈಕೋರ್ಟು ಇನ್ನೇನು ಇನ್ನೇನಿದೆ ಸರ್ ನಿಮಗೆಲ್ಲ ಗೊತ್ತಿರೋದೆ ಈ ಆಲಿ ಶಾಸಕರೇ ಈಗಲೂ ಆಲಿ ಶಾಸಕರು ಅವರೇ ಇರೋದ್ರಿಂದ ಕ್ರಮ ಕೈಗೊಳ್ಳದೆ ನಮ್ಮ ಕಾನೂನು ಮತ್ತು ನ್ಯಾಯ ನಿಂತಿದೆ.